ಆದರೆ ಇವತ್ತು ನಡೆದ ಪೇಂಟಿಂಗ್ ಶೋ ಡಿಫರೆಂಟ್ ಆಗಿತ್ತು ಆರ್ಟಿಸ್ಟ್ ಫಿರೋಜ್ ಕ್ರಿಕೆಟ್ ಗೆ ಸಂಬಂಧಪಟ್ಟ ತುಂಬಾ ಪೇಂಟಿಂಗ್ಸ್ ಮಾಡಿದ್ರು ಕಲಾವಿದನ ಕಲ್ಪನೆಯಲ್ಲಿ ಅರಳಿದ ಈ ಕಲಾಲೋಕದ ಒಂದು ಸುಂದರ ನೋಟ ನಿಮಗಾಗಿ ಈಗ ಕರ್ನಾಟಕ ಆಸ್ಟ್ರೇಲ ಇಡಿ ಪ್ರಪಂಚದಾದ್ಯಂತ ಜ್ವರ ಬಂದ್ಬಿಟ್ಟಿದೆ ಅಯ್ಯೋ ಯಾವ ಜ್ವರ ಅಂತೀರಾ ಅದೇ ರೀ ಕ್ರಿಕೆಟ್ ಜ್ವರ ವರ್ಲ್ಡ್ ಕಪ್ ಜ್ವರ ವರ್ಲ್ಡ್ ಕಪ್ ಅಂತೂ ಶುರುವಾಯಿತು ಅದರ ಹಿಂದೆನೇ ಪೂಜೆ ನಮಾಜ್ಗಳು ಕೂಡ ಶುರುವಾಯಿತು ಎಲ್ಲರ ಬಾಯಲ್ಲೂ ಇಂಡಿಯಾ ಟೀಮ್ ಗೆಲ್ಬೇಕು ಅನ್ನೋದೇ ಆಶಯ ಇನ್ನು ನೀವು ಬರಿ ಮ್ಯಾಚ್ಗಳನ್ನ ನೋಡ್ತಾ ಇದ್ರೆ ಇನ್ನು ಕ್ರಿಕೆಟ್ ಕಿಲಾಡಿಗಳ ಪೇಂಟಿಂಗ್ಸ್ ನ ಕೂಡ ನೋಡಿ ಎಂಜಾಯ್ ಮಾಡಬಹುದು ಇನ್ನು ಬ್ಯಾಟ್ ಅಂಡ್ ಬಾಲ್ ಇನ್ನಲ್ಲಿ ಇಂಡಿಯನ್ ಟೀಮ್ ಕಿಲಾಡಿಗಳ ಜೊತೆಗೆ ದೇಶದ ಬೇರೆ ದೇಶದ ಕಿಲಾಡಿಗಳ ಪೇಂಟಿಂಗ್ಸ್ ನ ಕೂಡ ಇಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಈ ಎಲ್ಲಾ ಪೇಂಟಿಂಗ್ಸ್ ನ ಫಿರೋಜ್ ಪಿಕೆ ಅವರು ಮಾಡಿದ್ದಾರೆ ಪ್ರತಿಯೊಂದು ಪೇಂಟಿಂಗ್ಸ್ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಈ ಎಲ್ಲಾ ಪೇಂಟಿಂಗ್ಸ್ ಬಂದ್ಬಿಟ್ಟು ಪೆನ್ಸಿಲ್ ಸ್ಕೆಚಿಂಗ್ ಆಯಿಲ್ ಪೇಂಟಿಂಗ್ ವಾಟರ್ ಪೇಂಟಿಂಗ್ ಇಂದ ಮಾಡಿದ್ದಾರೆ ಈ ಎಲ್ಲಾ ಪೇಂಟಿಂಗ್ಸ್ ನ ನಾನ್ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಫಿರೋಜ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಫಿರೋಜ್ ಆಪ್ ಬತಾಯೆ ಆಪ್ಕೆ ಪೇಂಟಿಂಗ್ ಕೆ ಬಾರೆ ಮೇ ಕುಚ್ ಬತಾಯೆ ಮೊದ್ಲೇ ಅಭಿ ಸಾಲ್ ಹೋ ಗಯಾ ಕ್ರಿಕೆಟ್ ಸ್ಪೆಷಲ್ ಪೇಂಟಿಂಗ್ ಹೈ ಕಿಯಾ ಓಕೆ ಆಪ್ಕೆ ಇಂಡಿಯನ್ ಟೀಮ್ ಮೇ ಕೌನ್ ಖಿಲಾಡಿ ಆಪ್ಕೋ ಜ್ಯಾದಾ ಪಸಂದ್ ಹೋತಾ ಅಭಿ ಕ್ರಿಕೆಟ್ ಮೇ ಫೇಮಸ್ ಸಬ್ ಆದ್ಮಿ ಯಾ ಪಸಂದ್ ಹೈ ನಾ ಸಚಿನ್ ತೆಂಡುಲ್ಕರ್ ಹೈ ನಾ ಮೇ ಭಿ ಸೇಮ್ ಹೈ सचिन तेंदुलकर मैं पेंटिंग की पहले पेंटिंग किया बाद में गिफ्ट की दिया था फोटोग्राफी में मिला वो बोला बहुत अच्छा पेंटिंग है ऐसा ಇವರು ಸುಮಾರು 150 ಕ್ಕಿಂತ ಹೆಚ್ಚಿನ ಪೇಂಟಿಂಗ್ಸ್ ನ ಇಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಇದಷ್ಟೇ ಅಲ್ಲ ಸುಮಾರು 700 ಕ್ಕಿಂತ ಹೆಚ್ಚು ಕ್ರಿಕೆಟ್ ಗಾಗಿನೇ ಪೇಂಟಿಂಗ್ಸ್ ನ ಮಾಡಿದ್ದಾರೆ ಇವರು ಈ ಎಲ್ಲಾ ಪೇಂಟಿಂಗ್ಸ್ ನ ಇಲ್ಲಿ ಆರ್ಗನೈಸ್ ಮಾಡಿರೋ ಅಂತದ್ದು cricketopia.com ನವರು ನಾನು ಅವರು ಯಾವ ಉದ್ದೇಶದಿಂದ ಈ ಇದನ್ನ ಎಕ್ಸಿಬಿಷನ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ ಅಂತ ಅವರನ್ನೇ ಕೇಳೋಣ ಸರ್ ಹೇಳಿ ನಿಮ್ಮ ಆರ್ಗನೈಸ್ ಮಾಡಿರೋ ಮೇನ್ ಉದ್ದೇಶ Well, it's World Cup time and the World Cup fever is on and Firoz specializes in cricket paintings and he's a phenomenal artist and the best part about this is that he has had no formal training. He's been sketching and painting since the age of 6 and he tends to keep a very low profile but as you can see from his work, he's a really, really good artist. ಇಲ್ಲಿ ಎಲ್ಲಾ ಪೇಂಟಿಂಗ್ಸ್ ಗಿಂತ ಎಲ್ಲರ ಗಮನವನ್ನ ಜಾಸ್ತಿ ಸೆಳಿತಾ ಇರೋದು ಅಂತಂದ್ರೆ T20 ಚಾಂಪಿಯನ್ಶಿಪ್ ಪೇಂಟಿಂಗ್ T20 ನಲ್ಲಿ ಇಂಡಿಯಾ ಗೆದ್ದ ಮೇಲೆ ಬರೆದಂತ ಈ ಪೇಂಟಿಂಗ್ಸ್ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಯ್ತು ಇದರ ಇನ್ನೊಂದು ಸ್ಪೆಷಾಲಿಟಿ ಅಂತಂದ್ರೆ ಎಲ್ಲಾ ಟೀಮ್ ಖಿಲಾಡಿಗಳು ಇದರ ಮೇಲೆ ಸೈನ್ ಮಾಡಿದ್ದಾರೆ ಈ ಎಲ್ಲಾ ಪೇಂಟಿಂಗ್ಸ್ ಎಕ್ಸಿಬಿಷನ್ ಇವತ್ತ ಅಷ್ಟೇ ಅಲ್ಲ ಏಪ್ರಿಲ್ 2 ಅಂದ್ರೆ ವರ್ಲ್ಡ್ ಕಪ್ ಫೈನಲ್ ಡೇ ವರೆಗೂ ಈ ಎಲ್ಲಾ ಎಕ್ಸಿಬಿಷನ್ ಇಲ್ಲಿ ನಡೀತಾ ಇರುತ್ತೆ ಇದು ಎಕ್ಸಿಬಿಷನ್ ಅಷ್ಟೇ ಅಲ್ಲ ಎಕ್ಸಿಬಿಷನ್ ಕಮ್ ಸೇಲ್ ಇದನ್ನ ನೋಡೋದಷ್ಟೇ ಅಲ್ಲ ನೀವು ಬಂದು ಕೊಂಡುಕೊಳ್ಳಬಹುದು ಗಿರೀಶ್ ಜೊತೆ ಕೋಕಿಲಾ ಜನಶ್ ನ್ಯೂಸ್ ಬೆಂಗಳೂರು